ನಮಸ್ಕಾರ ನಾನು ದಿವ್ಯಾ ಸುಬ್ರಹ್ಮಣ್ಯ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾವು ಎಲ್ಲರೂ ಇಂಗ್ಲೀಷ್ ಕ್ಯಾಲೆಂಡರ್ನ ಬಳಸ್ತೀವಿ ಅಂಥ ಇಂಗ್ಲೀಷ್ ವರ್ಷದ ಆರಂಭ ಇದು ಇಪ್ಪತ್ತು ಇಪ್ಪತ್ತೆರಡನೇ ಇಸ್ವಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳಿಗೆ ಅಂದರೆ ಹನ್ನೆರಡು ರಾಶಿಗಳಿಗೆ ಏನೇನು ಫಲ ದೊರೀಬಹುದು ಅನ್ನೋದನ್ನು ನಾನು ತಿಳಿಸೋದಕ್ಕೆ ಅಂತ ಬಂದಿದ್ದೀನಿ ಮೊದಲನೇ ರಾಶಿ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿ ಅಂತ ಹೇಳಿದ್ರೆ ಮೇಷರಾಶಿ ಮೇಷರಾಶಿಯವರಿಗೆ ಏಪ್ರಿಲ್ವರೆಗೆ ಅತ್ಯಂತ ಒಳ್ಳೆಯ ಸಮಯ ಅಂದರೆ ಇದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಅನಿರೀಕ್ಷಿತವಾದಂಥ ಧನ ಲಾಭ ನಿಮ್ಗೆಲ್ಲಿಂದ ಬರುತ್ತೆ ಅಂತ ಏನು ಗೊತ್ತಿರಲ್ಲ ಸಡನ್ ಆಗಿ ನೀವು ಇದು ಬರೋದೇ ಇಲ್ಲ ಅಂದ್ಕೊಂಡಿರೋ ದುಡ್ಡು ಕೂಡ ಬರೋ ಅಂತ ಚಾನ್ಸಸ್ ಇರುತ್ತೆ ವ್ಯಾಪಾರ ವ್ಯವಹಾರ ಅಥವಾ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ಅಧಿಕವಾದಂತಹ ಆದಾಯ ಹಣ ಗಳಿಸುವಂಥದ್ದು ವೃತ್ತಿಯಲ್ಲಿ ಕೂಡ ಅಂದ್ರೆ ನೀವು ಕೆಲಸ ಮಾಡ್ತಿರೋ ಜಾಗದಲ್ಲಿ ಕೂಡ ನಿಮಗೆ ಒಳ್ಳೆ ಪೊಸಿಷನ್ ದೊರೆಯುವಂತಹ ಸಾಧ್ಯತೆ ಇರುತ್ತೆ ಕುಟುಂಬದಲ್ಲಿ ನೆಮ್ಮದಿ ಮತ್ತೆ ವ್ಯವಸಾಯ ಕೃಷಿ ಉದ್ಯಮ ತುಂಬಾ ತೊಂದರೆಗೊಳಗಾಗಿರೋ ಈ ಸಮಯದಲ್ಲಿ ಕೃಷಿಕರಿಗೆ ಕೂಡ ಒಳ್ಳೇದಾಗುವಂಥದ್ದು ವಿದೇಶದಿಂದ ವ್ಯಾಪಾರ ಮಾಡ್ತಿರೋರಿಗೆ ವಿದೇಶಿ ವ್ಯಾಪಾರದಿಂದ ಹಣ ಮಾಡಬೇಕು ಅಂತಿರೋರ್ಗೆ ಖಂಡಿತ ಇದು ಒಳ್ಳೆಯ ಸಮಯ ಪ್ರವಾಸೋದ್ಯಮ ಕೂಡ ಈ ಸಮಯದಲ್ಲಿ ಒಳ್ಳೆಯ ಈ ವರ್ಷದಲ್ಲಿ ಒಳ್ಳೆಯ ಗತಿಯನ್ನ ಕಾಣುತ್ತೆ ಅಂತ ಹೇಳಬಹುದು ಇನ್ನು ಕುಟುಂಬದಲ್ಲಿ ನೆಮ್ಮದಿ ಅಂತ ಹೇಳಿದೆ ಮತ್ತೆ ವಿವಾಹಾದಿ ಶುಭ ಕಾರ್ಯಗಳು ನೀವೇನಾದರೂ ಮದುವೆ ಅಥವಾ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಮಾಡ್ಕೊಳ್ಬಹುದು ಧಾರ್ಮಿಕ ಕಾರ್ಯಗಳು ದೇವತಾ ಕಾರ್ಯಗಳು ಹೋಮ ಹವನಗಳು ಪೂಜೆ ಪುನಸ್ಕಾರಗಳು ನೀವೇನಾದ್ರೂ ಮಾಡಬೇಕು ಅಂತ ಇದ್ರೆ ಖಂಡಿತ ನೀವು ಈ ಸಮಯದಲ್ಲಿ ಮಾಡ್ಕೊಳ್ಬಹುದು ಸಂತಾನ ಪ್ರಾಪ್ತಿ ಕೂಡ ಇದೆ ಮೇಷರಾಶಿಯವರಿಗೆ ಸಂತಾನ ಪ್ರಯತ್ನ ಪಡ್ತಾ ಇದ್ರೆ ನೀವೇನಾದರೂ ಡಾಕ್ಟರ್ ಹತ್ರ ಹೋಗಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ಖಂಡಿತ ಹೋಗಿ ಮತ್ತೆ ವೈದ್ಯ ವ್ಯಾಸಂಗ ಡಾಕ್ಟ್ರೇ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿರೋರಿಗೆ ಇದು ಒಳ್ಳೆಯ ಸಮಯ ವಾಹನ ಚಾಲಕರು ವಾಹನಗೆ ಸಂಬಂಧಿಸಿದಂಥ ವೃತ್ತಿ ಮಾಡೋರು ಇಂಥವ್ರಿಗೆ ಕೂಡ ಈ ಸಮಯದಲ್ಲಿ ಒಳ್ಳೆಯ ಲಾಭ ಮಾಡುವಂಥ ಸಮಯ ಅಂತ ಹೇಳ್ಬೋದು ಮತ್ತೆ ಆಭರಣ ವ್ಯಾಪಾರಿಗಳು ಚಿನ್ನದ ಅಂಗಡಿಯವರು ಉಡುಗೆ ತೊಡುಗೆಗಳು ಅಂದರೆ ಬಟ್ಟೆ ವ್ಯಾಪಾರಿಗಳು ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಯಾವುದೇ ನೀವು ಫ್ಯಾಕ್ಟ್ರಿಗಳನ್ನು ಇಟ್ಕೊಂಡಿರೋರು ಖಂಡಿತ ಈ ಸಮಯದಲ್ಲಿ ಒಳ್ಳೆಯ ಗಳಿಕೆಯನ್ನು ಕಾಣಬಹುದು ಇನ್ನು ಏಪ್ರಿಲ್ ನಂತರ ಅಂತ ಹೇಳಿದ್ರೆ ಸ್ವಲ್ಪ ತೊಂದರೆಗಳು ಹೆಚ್ಚಾಗೇ ಇರ್ತವೆ ಏಪ್ರಿಲ್ವರೆಗೂ ನೀವೇನು ಅಂದ್ಕೊಂಡಿರ್ತೀರೋ ಆ ಕೆಲಸಗಳನ್ನು ಖಂಡಿತ ಮಾಡ್ಕೊಳ್ಬೋದು ಆದರೆ ಮೇಲೆ ಸ್ವಲ್ಪ ತೊಂದರೆಗಳು ಹೆಚ್ಚಾಗುತ್ತೆ ಧಾರ್ಮಿಕವಾದಂತಹ ಕೆಲಸಗಳು ಕಾರ್ಯಗಳು ಏನಾದರೂ ಮಾಡಬೇಕು ಅಂತಂದರೆ ಮಾಡಬಹುದು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡ್ಬೋದು ಮತ್ತು ಅದನ್ನು ಮಾಡೋದಕ್ಕೂ ಕೂಡ ನೀವು ಸ್ವಲ್ಪ ಸಾಲ ಮಾಡಿಕೊಂಡು ಅಥವಾ ತೊಂದರೆಗೊಳಗಾಗಿ ಯಾರತ್ರನೂ ಇಸ್ಕೊಂಡು ಮಾಡೋ ಅಂಥ ಸಾಧ್ಯತೆಗಳಿರುತ್ತೆ ವಿಳಂಬ ಆಗುತ್ತೆ ನಿಧಾನ ಆಗುತ್ತೆ ವ್ಯವಹಾರದಲ್ಲಿ ನೀವು ಮಾಡುವಂಥ ಬಿಸ್ನೆಸ್ನಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂಥ ಪ್ರತಿಫಲ ದೊರೆಯೋದಿಲ್ಲ ಮತ್ತು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಸೈಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಸ್ವಲ್ಪ ತೊಂದರೆ ಆಗಬಹುದು ದಾಯಾದಿಗಳು ಅಂದರೆ ನಿಮ್ಮ ಜೊತೆಗೆ ಹುಟ್ಟಿದವರು ಅಣ್ಣ ತಮ್ಮಂದರಿಂದೇ ಅನೇಕ ವಿರೋಧಗಳು ಮತ್ತು ಕಿರುಕುಳಗಳು ನಿಮಗೆ ಹೆಚ್ಚಾಗಿ ಇರುತ್ತೆ ಅಡ್ಡಿ ಆತಂಕಗಳನ್ನು ನೀವು ಎದುರಿಸಬೇಕಾಗುತ್ತೆ ಯಾವಾಗ ಏಪ್ರಿಲ್ ನಂತರ ಆದರೆ ಏಪ್ರಿಲ್ ವರೆಗೆ ನೀವು ಏನನ್ಕೊಂಡಿದ್ದೀರಾ ಅದು ಖಂಡಿತ ಆಗುತ್ತೆ ನ್ಯಾಯಾಲಯದಲ್ಲಿ ಅಂದರೆ ಕೋರ್ಟ್ ಕಚೇರಿ ವ್ಯವಹಾರಕ್ಕೆ ಸಾಧ್ಯವಾದಷ್ಟು ಹೋಗಬೇಡಿ ಏಪ್ರಿಲ್ ನಂತರ ಅದು ತುಂಬ ಡಿಲೇ ಆಗಿಬಿಡುತ್ತೆ ನಿಧಾನ ಆಗುತ್ತೆ ಮತ್ತು ಯಾರಿಗೆ ಒಳ್ಳೆಯದು ಏಪ್ರಿಲ್ ನಂತರ ಅಂದರೆ ವೈದ್ಯರಿಗೆ ಮತ್ತು ನ್ಯಾಯವಾದಿಗಳಿಗೆ ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ಇವ್ರಿಗೆ ಒಳ್ಳೆಯ ಟೈಮ್ ಅಂತ ಹೇಳ್ಬೋದು ಇನ್ನು ಗೌರವಕ್ಕೆ ಹಾನಿ ಬರಬಹುದು ಒಳ್ಳೆಯ ಟೈಮ್ ಆದರೂ ಸ್ವಲ್ಪ ಕೆಲವು ವಿಚಾರಗಳಲ್ಲಿ ಒಂಚೂರು ಗೌರವದ ಬಗ್ಗೆ ನೀವು ಗಮನ